ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧ ಎಂದ ಲಕ್ಷ್ಮಣ್ ಸವದಿ. ಹೌದು ವೀಕ್ಷಕರೇ, ಕರ್ನಾಟಕ ವಿಧಾನ ಪರಿಷತ್ ವಾಯವ್ಯ ಪದವೀಧರ ಮತ್ತು ಶಿಕ್ಷಕರ ಚುನಾವಣೆ 2022ರ ನಿಮಿತ್ತ ಬೆಳಗಾವಿ ನಗರದ ಸಂಕಂ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಲಕ್ಷ್ಮಣ್ ಸವದಿ ಅವರು, ಈ ಹಿಂದೆ ಏನೇ ಘಟನೆಗಳು ನಡೆದಿದ್ದರೂ ಸಹ ನಾವು ಒಗ್ಗಟ್ಟಾಗಿ ಈ ಬಾರಿಯ ಚುನಾವಣೆಯಲ್ಲಿ ಇಬ್ಬರು ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕೆಂದು ನಿರ್ಧರಿಸಿದ್ದೇವೆ. ಪಕ್ಷದ ತೀರ್ಮಾನ ಏನೇ ಆಗಿದ್ದರೂ ಅದಕ್ಕೆ ನಾನು ಬದ್ಧನಾಗಿರುತ್ತೇನೆ ಎಂದು ತಿಳಿಸಿದರು. ನೋಡಿ, ಇಲ್ಲಿ ಹಿಂದೆ ಏನೇ ಇರಬಹುದು, ಆದರೆ ಈ ಚುನಾವಣೆಯಲ್ಲಿ ನಾವೆರಡೂ ಅಭ್ಯರ್ಥಿಗಳನ್ನು ಒಟ್ಟಾಗಿ ಒಂದಾಗಿ ಗೆಲ್ಲಿಸಬೇಕು ಅಂತಕ್ಕಂಥ ನಿರ್ಣಯವನ್ನು ಈ ಸಭೆಯಲ್ಲಿ ನಾವು ಮಾಡಿದ್ದೀವಿ. ಹಿಂದಾಗಿರ್ತಕ್ಕಂಥದ್ದು ಚರ್ಚೆ ಮಾಡ್ತಕ್ಕಂಥ ಸಂದರ್ಭ ಅಲ್ಲ ಇದು. ಹಿಂದಾಗಿರ್ತಕ್ಕಂಥದ್ದು ಪುನರಾವರ್ತಿ ಆಗಬಾರ್ದು. ಇಲ್ಲಿ ಪುನಃ ಎರಡೂ ಅಭ್ಯರ್ಥಿಗಳು ಗೆಲ್ಲಬೇಕು ಅಂತಕ್ಕಂಥ ನಿರ್ಣಯವನ್ನು ಒಟ್ಟಾರೆ ನಾವೆಲ್ಲರೂ ಕೂಡ ತೀರ್ಕೊಂಡು ತೊಗೊಂಡಿದ್ದೀವಿ. ಅದಾಗುತ್ತೆ, ಯಾವುದೇ ಥರದ ತೊಂದರೆ ಇಲ್ಲ ಅಂತೇಳಿ ನನಗೆ ಇವತ್ತಿನ ಸಂದರ್ಭದಲ್ಲಿ ನಿಮ್ಗೆ ಹೇಳಲಿಕ್ಕೆ ನನ್ನ ಇಷ್ಟ. ಸರ್, ಈಗ ಅಥಣಿ ಕ್ಷೇತ್ರದಲ್ಲಿ ಮತದಾರರು ಮತ್ತು ಯುವ ಜನ ಅಭಿಪ್ರಾಯ ಏನಂದರೆ, ಲಕ್ಷ್ಮಣ್ ಸವದಿ ವಿಧಾನಸಭಾ ಚುನಾವಣೆ ಸ್ಪರ್ಧೆ ಮಾಡಲಿಕ್ಕೆ, ಇನ್ನೊಂದು ಕಡೆ ತಮ್ಮದು ವಿಧಾನ ಪರಿಷತ್ಗೆ ಹೆಸರು ನಮ್ಮ 5 ಜನರ ಎಷ್ಟು ತಮ್ಮ ಹೆಸರು ಕೂಡ ಒಂದು ಶಿಫಾರಸು ಮಾಡಿದ್ದಾರೆ ಸರ್. ನೋಡಿ, ನಾನು ಪಕ್ಷದ ಒಬ್ಬ ಶಿಸ್ತರ ಸಿಪಾಯಿ. ಪಕ್ಷ ಏನು ತೀರ್ಮಾನ ತಗೋತೈತೆ ಆ ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೇನೆ. ಪಕ್ಷಕ್ಕೆ ಯಾವುದೇ ತರಹದ ಮುಜುಗರವನ್ನು ಮಾಡ್ತಕ್ಕಂಥ ಕೆಲಸವನ್ನ ನಾನು ಮಾಡಲ್ಲ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.